कृष्णाय नमः श्री श्री 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 कृष्णार्पणमस्तु। ರಾಮನಿಗೆ ರಾಘವೇಂದ್ರ ಅಂತ ಇನ್ನೊಂದು ಹೆಸರು, ರಘುಗಳಲ್ಲಿ ಶ್ರೇಷ್ಠ ಅಂತ ಅರ್ಥ. ಇಂತಹ ರಾಮನ ಉಪಾಸನೆಯಿಂದ ವಿಶೇಷವಾಗಿ ರಾಮನ ಸನ್ನಿಧಾನ ಅದು ಹೆಚ್ಚಾಗ್ತದೆ, ಅಥವಾ ಯಾವ ರೂಪವನ್ನು ಉಪಾಸನೆ ಮಾಡ್ತೇವೆ ಆ ರೂಪ ನಮ್ಮಲ್ಲಿ ಜಾಗೃತವಾಗ್ತದೆ ಅನ್ನುವುದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಆ ರೀತಿಯಲ್ಲಿ ಇವತ್ತು ತಮ್ಮ ಪ್ರಯತ್ನದಿಂದ, ಅದೇ ರೀತಿ ಗುರುಗಳ ಅನುಗ್ರಹದಿಂದ, ಭಕ್ತಿ ಶ್ರದ್ಧೆಗಳಿಂದ ರಾಘವೇಂದ್ರನನ್ನು ರಾಮನನ್ನು ಒಲಿಸಿಕೊಂಡ ರಾಘವೇಂದ್ರ ತೀರ್ಥರ ಆರಾಧನೆಯ ಮಹೋತ್ಸವದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಅವರ ಸಾಧನೆ ಗ್ರಂಥಗಳನ್ನು ರಚನೆ ಮಾಡಿ ಸಾಧಕರಿಗೆ ದಾರಿ ತೋರಿಸಿದ ಒಂದು ರೀತಿ, ಅದು ಇವತ್ತಿಗೂ ಕೂಡ ಎಲ್ಲ ಸಾಧಕರು ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ರಾಘವೇಂದ್ರ ತೀರ್ಥರ ವಿಷಯಗಳು ಇಲ್ಲಿ ಸಿಗದೆ ಹೋಗಿದ್ದರೆ ನಮಗೆ ಆಚಾರ್ಯರು ಅರ್ಥ ಆಗ್ತಿರಲಿಲ್ಲ ಅನ್ನುವ ಮಾತನ್ನು ಸಾಧಕರು ಹೇಳ್ತಾರೆ. ಆ ರೀತಿ ಅಷ್ಟು ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಾಸ್ತ್ರ ವಿಚಾರಗಳನ್ನು ವಿಮರ್ಶೆ ಮಾಡಿ ಅದನ್ನು ಬರೆದಿಟ್ಟಿರುವುದರಿಂದ ಸಾಧಕ ವರ್ಗಕ್ಕೆ ಅವರು ಮಾಡಿದ ಉಪಕಾರ ಬಹಳ ದೊಡ್ಡದು. ಇನ್ನೊಂದು, ಲೌಕಿಕವಾಗಿ ಎಲ್ಲರೂ ಕೂಡ ರಾಘವೇಂದ್ರ ತೀರ್ಥರ ಸೇವೆಯನ್ನು ಮಾಡುವುದನ್ನು ನಾವು ಕಾಣ್ತೇವೆ, ಬೇರೆ ಬೇರೆ ಫಲಗಳನ್ನು ಹೊಂದುವುದನ್ನು ನಾವು ನೋಡ್ತೇವೆ. ಇದು ಮಕ್ಕಳಿಗೆ ಒಂದು ವಿಶೇಷ ಆಸಕ್ತಿ ಬರಲಿಕ್ಕಾಗಿ ನಾವು ಕೆಲವು ಸರ್ತಿ ಸಿಹಿ ತಿಂಡಿಯೆಲ್ಲ ಕೊಟ್ಟಂತೆ ಈ ಲೌಕಿಕ ಏನೆಲ್ಲ ನಮಗೆ ಫಲಗಳು ಕಾಣಿಸ್ತವೋ ಅದು ಆ ರೀತಿಯಾಗಿ ಮಕ್ಕಳಿಗೆ ತಿಂಡಿ ಕೊಟ್ಟಂತೆ. ಮೊದಲಿಗೆ ಒಂದಷ್ಟು ವಿಷಯ ಅಧ್ಯಯನ ಮಾಡುವುದಕ್ಕೂ ಮುಂಚೆ ಆಸಕ್ತಿ ಬರಲಿಕ್ಕಾಗಿ ಹೇಗೆ ನಮ್ಮ ಲೋಕದಲ್ಲಿ ಮಾಡುವುದಿದೆಯೋ ಆ ರೀತಿ ಲೌಕಿಕ ಫಲಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಅದು ಮುಖ್ಯ ಅಲ್ಲ, ನಾವು ಅಧ್ಯಯನ ಮತ್ತು ರಾಘವೇಂದ್ರ ತೀರ್ಥರ ನಡೆಯನ್ನು ಅಳವಡಿಸಿಕೊಳ್ಳುವುದು ಮುಖ್ಯ ಅನ್ನುವುದನ್ನು ನಾವು ಅಲ್ಲಲ್ಲಿ ಹಿರಿಯರು ಹೇಳುವುದನ್ನು ನೋಡಬಹುದು. ಆ ರೀತಿ ರಾಮನ ಚಿಂತನೆಗಳನ್ನು ಅಳವಡಿಸಿಕೊಂಡವರು ರಾಘವೇಂದ್ರ ತೀರ್ಥರು. ಏನಾಗ್ತದೆ ಅಳವಡಿಸ್ಕೊಂಡ್ರೆ ಅಂತ ಕೇಳಿದರೆ ಅವರಂತೆ ಖ್ಯಾತಿ ಅದು ಬರಲಿಕ್ಕೆ ಸಾಧ್ಯವಾಗ್ತದೆ. ಖ್ಯಾತಿ ಬರುವುದೇ ಮುಖ್ಯ ಅಲ್ಲ, ಆದರೆ ಭಗವಂತನ ಅನುಗ್ರಹ ಯಾರಿಗಿರ್ತದೋ ಖಂಡಿತವಾಗಿ ಅವರು ಖ್ಯಾತರಾಗ್ತಾರೆ. ಸೂರ್ಯ ತನ್ನ ಬೆಳಕಿನಿಂದ, ಬೆಳಕು ಸಹಜ ಅವನಿಗೆ, ಅದರಿಂದ ಪ್ರಸಿದ್ಧ ಹೇಗೋ ಆ ರೀತಿ. ಹೀಗೆ ಆ ಸೂರ್ಯನಲ್ಲಿಯೂ ಕೂಡ ಒಳಗಿರುವ ಭಗವಂತ ನಿಜವಾಗಿ ಪ್ರಕಾಶ ಉಳ್ಳವನು, ಪ್ರಕಾಶ ನಮಗೆಲ್ಲ ಕೊಡುವವನು. ಎಲ್ಲರಿಗೂ ಕೂಡ ಅವರದ್ದೇ ಆದ ಆ ಸಾಮರ್ಥ್ಯ ಕೊಡುವುದು ಭಗವಂತ ಅಂತ. ಈ ರೀತಿ ನಾವು ಅನುಸಂಧಾನ ಮಾಡ್ತಾ ನಮ್ಮ ಮುಂದಿನ ಶ್ಲೋಕಗಳೆಡೆಗೆ ನಾವು ಹೊರಡೋಣ. ವಿಶ್ವಾಮಿತ್ರರ ಮಾತುಗಳನ್ನು ಕೇಳಲಿಕ್ಕೆ ಬಯಸಿದ್ದಾನೆ ರಾಮ. ಅದಕ್ಕೂ ಮುನ್ನ ಆಶ್ರಮದಲ್ಲಿ ಅವರು ವಾಸ ಮಾಡಿದರು. ಆನಂತರ ಅಲ್ಲಿ 6 ದಿನಗಳಲ್ಲಿ ಮಾಡಬಹುದಾದಂಥ ಯಾಗಗಳನ್ನು ಅವರು ಸ್ವೀಕಾರ ಮಾಡಿದರು. ಅದರಲ್ಲಿ ರಾಮ ಶತ್ರುಗಳನ್ನು ಅಥವಾ ರಕ್ಕಸರನ್ನು ಓಡಿಸಿದ್ದಾನೆ, ಅದೆಲ್ಲ ಆಗಿದೆ. ಆನಂತರ ಒಂದು ಒಳ್ಳೆಯ ವಿಷಯವನ್ನು ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ ವಿಶ್ವಾಮಿತ್ರ. ರಾಮ ಸರ್ವಜ್ಞನಾದರೂ ಕೂಡ ಅವನಿಗೆ ಗೊತ್ತಿಲ್ಲದ ವಿಷಯ ಇಲ್ಲ, ಆದರೂ ತಿಳಿಸುವುದು. ಅವನ ಎದುರುಗಡೆ ಇಂಥ ಒಂದು ಹೊಸ ವಿಷಯ ಇವತ್ತು ಇದೆ, ನಾವು ಅದಕ್ಕೆ ತಯಾರಾಗಬೇಕು ಅಂತ ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ. ಮೊದಲಿಗೆ ಒಳ್ಳೆಯ
ಆಶೀರ್ವಾದಗಳನ್ನೆಲ್ಲ ಮಾಡಿದ್ದಾನೆ, ಒಳ್ಳೆಯ ಮಾತನ್ನು ಹೇಳಿದ್ದಾನೆ. ಆ ರಾತ್ರಿಯಲ್ಲಿ ಅಲ್ಲೇ ಮಲಗಿದ್ದಾರೆ. ಬೆಳಿಗ್ಗೆ ಹೇಳ್ತಾರೆ, ಸ್ವಯಂ ವರೋ ವರೋ ರಾಮ ಜಾನಕ್ಯ ಭುವಿ ಘೋಷ್ಯತೆ ಮಹೋತ್ಸವೋತ್ಸುಕಾ ಸರ್ವೇ ವಿದೇಹಾನ್ಯಂತ್ಯಹೋ ಜನಾಃ. ಒಂದು ಶ್ರೇಷ್ಠವಾದ ಸ್ವಯಂವರ ಜಾನಕಿಗೆ ಬಯಸಿದ್ದಾನೆ ತಂದೆ ಜನಕರಾಜ. ಘೋಷಣೆ ಮಾಡಿದ್ದಾನೆ, ಘೋಷಣೆ ಮಾಡಲಿಕ್ಕಿದ್ದಾನೆ. ಈ ಮಹೋತ್ಸವಕ್ಕೆ ಉತ್ಸುಕರಾದ ಎಲ್ಲ ಜನರೂ ಕೂಡ ವಿದೇಹದೆಡೆಗೆ ನಡೀತಾ ಇದ್ದಾರೆ. ಯಂತ್ಯಹೋ ಜನಾಃ, ಶ್ರೇಷ್ಠವಾದ ಸ್ವಯಂವರ, ಆ ಜನಕರಾಜನ ವೈರಾಗ್ಯ ಇದನ್ನೆಲ್ಲ ಬೇರೆ ನಾವು ಕಥೆಗಳಲ್ಲಿ ಕೇಳ್ತೇವೆ. ಅಂತಹ ವಿರಕ್ತನಾದ ಕೇವಲ ಕರ್ತವ್ಯ ಪ್ರಜ್ಞೆಯನ್ನು ಉಳಿಸಿಕೊಂಡು ರಾಜ್ಯಭಾರವನ್ನು ಮಾಡುವಂತಹ ಜನಕ, ಅವನು ತನ್ನ ಸೀತೆಗೆ ಒಂದು ವರನನ್ನು ಹುಡುಕ್ಲಿಕ್ಕೆ ಬಯಸಿದ್ದಾನೆ, ಸ್ವಯಂವರವನ್ನು ಏರ್ಪಾಟು ಮಾಡಿದ್ದಾನೆ. ಆ ಮಹೋತ್ಸವವನ್ನು ನೋಡುವಂತಹ ಉದ್ದೇಶದಿಂದ, ಕೆಲವರು ಪಾಲ್ಗೊಳ್ಳುವಂತಹ ಉದ್ದೇಶದಿಂದ ವಿದೇಹಾನ್ ಯಾಂತಿ ಅಹೋ ಜನಾಃ, ಎಲ್ಲ ಜನರು ಕೂಡ ವಿದೇಹ ಪಟ್ಟಣವನ್ನು ಸೇರ್ತಾ ಇದ್ದಾರೆ. ತಾಮಿಚ್ಚಂತೋ ಹಿ ಗಚ್ಚಂತಿ ರಾಜಾನೋ ರಾಜನಂದನ ಯಾಸ್ಯಾಮೋ ವಯಮಪ್ಯತ್ರ ದ್ರಕ್ಷ್ಯಾಮಸ್ತಂ ಮಹೋತ್ಸವಂ. ಆ ಸೀತೆಯನ್ನು ಇಚ್ಛೆ ಪಡುವವರು ಗಚ್ಚಂತಿ, ಬೇರೆ ಬೇರೆ ರಾಜರುಗಳು ರಾಜನಂದನ ಅಂತ ಸಂಬೋಧನೆ ಮಾಡ್ತಾ, ನೀನು ರಾಜನ ಸ್ಥಾನದಲ್ಲಿರುವವನು, ಬೇರೆ ಬೇರೆ ರಾಜರು ಹೋಗ್ತಾ ಇದ್ದಾರೆ ಅವಳನ್ನು ಇಚ್ಛೆ ಪಡುವವರಾಗಿ. ನಾವು ಕೂಡ ವಯಮಪಿ ಅತ್ರ ಯಾಸ್ಯಾಮಃ ದ್ರಕ್ಷ್ಯಾಮಸ್ತಂ ಮಹೋತ್ಸವಂ, ಆ ಮಹೋತ್ಸವವನ್ನು ನಾವು ಕೂಡ ನೋಡೋಣ ಅನ್ನುವ ಮಾತನ್ನು ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ. ರಾಮನನ್ನು ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ ಅಂತ ಹೇಳ್ತಿದ್ದಾನೆ. ಹೊರಗಡೆಯಿಂದ ನೋಡುವುದಾದರೆ, ಬೇರೆ ಅರ್ಥದಿಂದ ನೋಡುವುದಾದರೆ, ಲಕ್ಷ್ಮಿ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು, ಎಲ್ಲರೂ ಬಯಸ್ತಾರೆ. ಸಂಪತ್ತು ಅಂತ ಇಟ್ಕೊಂಡ್ರೆ ಆ ಸಂಪತ್ತನ್ನು ಎಲ್ಲರೂ ಬಯಸ್ತಾರೆ, ಆದರೆ ಅದು ಎಲ್ಲರಿಗೂ ದೊರಕುವಂಥದ್ದಲ್ಲ ಅಂತ. ಯಾವುದು ನಿಜವಾದ ಸಂಪತ್ತು ಅಂದರೆ, ನಾವಿವತ್ತು ಏನು ಸಂಪತ್ತು ಅಂತ ಹೇಳ್ತೇವೆ ಅದೆಲ್ಲ ಅರ್ಧರ್ಧಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತದೆ, ಅದು ಸಂಪತ್ತಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಶಾಶ್ವತವಾದ ಸಂಪತ್ತು, ಜ್ಞಾನ ಸಂಪತ್ತನ್ನು ಪಡೆಯಬೇಕು, ಆರೋಗ್ಯ ಸಂಪತ್ತು, ಇದೆಲ್ಲ ಸಂಪತ್ತನ್ನು ಪಡೆಯಬೇಕು. ಅದು ರಾಮ ಎಲ್ಲಿರ್ತಾನೋ ಅಥವಾ ರಾಮನಿಗೇ ಸಿಕ್ಕುವಂಥದ್ದು. ಹಾಗಾಗಿ ನಾವು ರಾಮನ ಆರಾಧನೆ ಅಥವಾ ರಾಮನ ನಮ್ಮಲ್ಲಿ ಜೋಡಿಸಿಕೊಳ್ಳುವುದರ ಮೂಲಕವಾಗಿ ಲಕ್ಷ್ಮಿ ಸಹಜವಾಗಿಯೇ ಬರ್ತಾಳೆ, ಆವಾಗ ಇದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮುಂದೆ ರಾಜರುಗಳೆಲ್ಲರೂ ಹೋದರೂ ಕೂಡ ಅವರಿಗೆ ಸೀತೆ ಒಲಿಯುವುದಿಲ್ಲ, ರಾಮನಿಗೆ ಒಲಿಯುತ್ತಾಳೆ. ನಮ್ಮನ್ನು ಆ ಅಲ್ಲಿಯವರೆಗೆ ಕರ್ಕೊಂಡು ಹೋಗುವವರು ವಿಶ್ವಾಮಿತ್ರರು. ರಾಮನ ಸನ್ನಿಧಾನ ಭಕ್ತಿ ಶ್ರದ್ಧೆ ನಮ್ಮಲ್ಲಿರಬೇಕು, ರಾಮ ಬೇಕು ಅಂತಿರಬೇಕು. ಆವಾಗ ಸ್ವಲ್ಪ ರಾಮನ ಸನ್ನಿಧಾನ ಬಂತು ಅಂತ ಅರ್ಥ, ಅಂತಹ ಚಿಂತನೆಗಳು ಬಂತು ಅಂತಾದರೆ ಆವಾಗ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ಸಂಪತ್ತಿನೆಡೆಗೆ. ಈ ರೀತಿಯಾಗಿ ಒಂದು ಅನುಸಂಧಾನವನ್ನು ನಾವು ಮಾಡಬಹುದು. ಏವ ಮುಕ್ತ್ವಾ ಮುನಿವರ ಮುನಿಭಿ ಪರಿವಾರಿತ ಸರಾಮ ಲಕ್ಷ್ಮಣ ಪ್ರಾಯಾದುತ್ತರಾಂ ದಿಶಮುತ್ತಮಾಂ. ಒಳ್ಳೆಯ ಪದ ಜೋಡಣೆ ಇಲ್ಲೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ. ನಾರಾಯಣ ಪಂಡಿತಾಚಾರ್ಯರ ಒಂದು ಶ್ಲೋಕದ ಶೈಲಿ ಈ ರೀತಿ ಹೇಳಿ ಮುನಿಶ್ರೇಷ್ಠ ಮುನಿಭಿ ಪರಿವಾರತಃ ಎಲ್ಲ ಮುನಿಗಳೊಟ್ಟಿಗೆ ಸೇರಿಕೊಂಡು ಸರಾಮ ಲಕ್ಷ್ಮಣ ಪ್ರಾಯಾತ್ ಉತ್ತರಾಂ ದಿಶಂ ಉತ್ತಮಾಂ, ಉತ್ತರ ದಿಕ್ಕು ಶ್ರೇಷ್ಠವಾದ್ದು ಅಂತ ನಮ್ಮಲ್ಲಿ ಪ್ರತೀತಿ. ಎಲ್ಲ ನಮ್ಮ ಪ್ರಯಾಣಗಳನ್ನು ಆರಂಭಿಸುವಾಗ, ದೂರ ದೂರದ ಊರುಗಳಿಗೆಲ್ಲ ಹೋಗುವಾಗ ಉತ್ತಮ ದಿಕ್ಕು, ಉತ್ತರ ದಿಕ್ಕು, ಆ ದಿಕ್ಕಿಗೆ ಪ್ರಯಾಣ ಪ್ರಾರಂಭ ಮಾಡಿ ಮತ್ತೆ ಹೋಗುವುದು ಅಂತ ಇವತ್ತೂ ಕೂಡ ನಡೆಸ್ಕೊಂಡು ಬರ್ತಾರೆ. ಹೀಗೆ ಉತ್ತರಾಂ ದಿಶಂ ಉತ್ತಮಾಂ ಸರಾಮ ಲಕ್ಷ್ಮಣ ಪ್ರಾಯಾತ್, ರಾಮ ಲಕ್ಷ್ಮಣರಿಂದ ಕೂಡಿದವರಾಗಿ ಆ ಮುನಿಗಳೆಲ್ಲ ಸೇರಿಕೊಂಡು ಹೊರಟಿದ್ದಾರೆ, ಉತ್ತರ ದಿಕ್ಕಿಗೆ ಹೊರಟರು. ನದರಾಜಸ್ಯ ಶೋಣಸ್ಯ ಪ್ರಾಣ್ಯ ಪ್ರಾಂತಂ ಮಹಾಮುನಿ
प्राप्य प्रांतं महामुनिः उवास तत्र तां रात्रिं सह शिष्यै सराघवः ಒಂದು ನದ ಅಂತ ಹೇಳ್ತಿದ್ದಾರೆ. ನದಿ ಅಂದರೆ ಸಮುದ್ರಕ್ಕೆ ಸೇರುತ್ತದೆ. ನದ ಅಂದರೆ ಅದು ಮಧ್ಯದಲ್ಲಿ ಹುಟ್ಟಿ ಮತ್ತೆ ಇನ್ನೊಂದು ನದಿಯೊಟ್ಟಿಗೆ ಸೇರ್ತದೆ. ಅಂತಹ ಒಂದು ನದರಾಜ ಶೋಣ ಅಂತ ಅದರ ಹೆಸರಂತೆ, ಅಂತಹ ಪ್ರಾಂತಕ್ಕೆ ದಡಕ್ಕೆ ಸೇರಿದವರಾಗಿ ಮಹಾಮುನಿಹಿ ಉವಾಸ ತತ್ರ ತಾಮ್ರಾತ್ರಿಂ ಸಹ ಶಿಷ್ಯೈ ಸರಾಘವ. ಶಿಷ್ಯರಿಂದೊಡಗೂಡಿ ರಾಘವನಿಂದ ಸೇರಿಕೊಂಡ ಆ ಮುನಿ ವಿಶ್ವಾಮಿತ್ರ ರಾತ್ರಿಯನ್ನು ಆ ದಡದಲ್ಲಿ ಕಳೆದಿದ್ದಾರೆ. ಆನಂತರ ಪುರಾ ಕುಶಿಕಪುತ್ರಾಣಾಂ ದೇಶಾನ್ ಸ್ಥಾನ್ ಅವಲೋಕಯನ್ ಕಥಾಂ ಸಕಥನೀಯಾನಾಂ ಕಥಯಾಮಾಸ ತಾಪಸಃ. ಕುಶಿಕ ಪುತ್ರರು ಅವರು ಆಳಿದಂತಹ ಜಾಗ ಅದು. ಅಂತಹ ದೇಶಕ್ಕೆ ತಲುಪಿ ಅಲ್ಲಿ ಕಥನೀಯಾನ ಆ ಶ್ರೇಷ್ಠರ ಕಥೆಗಳು ಹೇಳಲಿಕ್ಕೆ ಯೋಗ್ಯವಾದ್ದು, ಅಂತಹ ಕಥೆಯನ್ನು ವಿಶ್ವಾಮಿತ್ರ ಪ್ರಾರಂಭ ಮಾಡ್ತಾನೆ ಹೇಳಲಿಕ್ಕೆ. ಕುಶನಾಪ ಸುತಾತ್ ಭೂಪಾತ್ ಕುಶಪೌತ್ರಾನ್ ಮಹಾಬಲಾತ್ ಗಾದಿನಾಂ ನೋ ನಿಜಂ ಜನ್ಮ ರಾಮಾಯ ಆಹ ಸ್ಮ ಕೌಶಿಕ ರಾಮಾಯ ಆಹ ಸ್ಮ ಕೌಶಿಕ. ರಾಮನಿಗೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ, ತನ್ನದೇ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದಾನೆ. ಕುಶ ಪೌತ್ರಾತ್ ಕುಶನ ಮೊಮ್ಮಗ, ಕುಶನಾಭ ಸುತಾತ್ ಕುಶನಾಭ ಅನ್ನುವ ಅವನ ಮಗ, ಗಾದಿಯಿಂದ ನಿಜಂ ಜನ್ಮ ತನ್ನದೇ ಜನ್ಮವನ್ನು ಹೇಳಿಕೊಂಡ. ಹೀಗೆ ನನ್ನ ಹುಟ್ಟು ಹೀಗಾಯಿತು, ಇಲ್ಲಿ ಎಲ್ಲ ನಮ್ಮ ಹಿರಿಯರು ಆಳಿದ್ರು ಈ ಜಾಗವನ್ನು, ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಅದನ್ನು ಅಷ್ಟು ನಾವು ಮತ್ತೆ ಅದನ್ನು ಬಿಡಿಸಿ ನಾವು ರಾಮಾಯಣ ಕಥೆಯಲ್ಲಿ ನೋಡಿದಾಗ ಅಲ್ಲಿ ಇದೊಂದು ಸಂಗ್ರಹ ಆದ್ದರಿಂದ ಅಲ್ಲಿ ಎಲ್ಲ ವಿಷಯವನ್ನು ಈ ವಾಕ್ಯದಲ್ಲಿ ಮುಗಿಸಿದ್ದಾರೆ. ಆ ಕಥೆಯನ್ನೆಲ್ಲ ಹೇಳಿದ ಅಂತ ನಾವು ತಿಳ್ಕೊಳ್ಬೇಕು. ಆ ನಂತರ ಪ್ರತಿಷ್ಠಂತ ತತಃ ಪ್ರಾತರ್ಬ್ರಾಹ್ಮಣ ರಾಘವಾನ್ವಿತಾಃ ಪ್ರಾತಿಷ್ಠಂತ ತತಃ ಪ್ರಾತರ್ಬ್ರಾಹ್ಮಣ ರಾಘವಾನ್ವಿತಾಃ ಅಹ್ನಾಯ ಜಾಹ್ನವೀಂ ಪ್ರಾಪ್ತ ಮಧ್ಯಾಹ್ನೇ ವಿಶ್ರಮಂ ಯೇಯುಃ. ಅಲ್ಲಿಂದ ಮತ್ತೆ ಅವರು ಮುಂದಕ್ಕೆ ಹೋದರು. ರಾಘವನಿಂದ ಕೂಡಿದವರಾಗಿ ಬೆಳಿಗ್ಗೆ ಅಲ್ಲಿಂದ ಮುಂದಕ್ಕೆ ಹೋದರು. ಮತ್ತೆ ಜಾಹ್ನವಿ ತೀರವನ್ನು, ಆನಂತರ ಮಧ್ಯಾಹ್ನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಅವರು ಪಡೆದರು. ಮುಂದೆ ಸಾನುಜಸ್ತತ್ರ ಕಾಕುತ್ಸ್ಥಃ ಹವಿರ್ಭುಕ್ತ್ವಾ ಅಮೃತೋಪಮಂ ಜಾನನ್ ಪಪ್ರಚ್ಚ ಮುನಿಂ ವಿಜ್ಞಾನಾಯ ಸತಾಂ ವಿಭುಃ. ತಿಳಿದ ರಾಘವ ಮತ್ತೆ ಪ್ರಶ್ನೆ ಮಾಡ್ತಾನೆ. ಹವಿರ್ಭುಕ್ತ್ವಾ ಅಮೃತೋಪಮಂ, ಅಮೃತ ಸದೃಶವಾದ ಅಶನವನ್ನು ಮಾಡಿ ಸಾನುಜ ಲಕ್ಷ್ಮಣನಿಂದ ಕೂಡಿದವನಾಗಿ ಸತಾಂ ವಿಭುಃ ಸಜ್ಜನರ ರಕ್ಷಕನಾದ ಭಗವಂತ ಜಾನನ್ ಪಪ್ರಚ್ಚ ಮುನಿಂ ಎಲ್ಲವನ್ನು ತಿಳಿದವನಾಗಿ ವಿಶೇಷ ಜ್ಞಾನಕ್ಕಾಗಿ ಅಲ್ಲಿರುವ ಎಲ್ಲ ಸಾಧಕರಿಗೂ ಕೂಡ ಗೊತ್ತಾಗಲಿ ಅನ್ನುವ ದೃಷ್ಟಿಯಿಂದ ಮತ್ತೆ ವಿಶ್ವಾಮಿತ್ರನಲ್ಲಿ ಪ್ರಶ್ನೆ ಮಾಡ್ತಾನೆ. ಇಯಂ ಗಂಗಾ ಕುತೋ ಜಾತ ಗಾಂ ಜಗಾಮ ಕಥಂ ಪುನಃ ರಾಘವೇಣೇತ್ಯಭಿಹಿತ ಹಿತಾಯೋಚೆ ಸತಾಂ ಋಷಿಃ. ಈ ಗಂಗೆ ಯಾರಿಂದ ಹುಟ್ಟಿದವಳಾಗಿದ್ದಾಳೆ, ಮತ್ತು ಕಥಂ ಪುನಃ ಗಾಂ ಜಾತ ಜಗಾಮ ಹೇಗೆ ಈ ಭೂಮಿಗೆ ತಲುಪಿದ್ದಾಳೆ. ರಾಘವೇಣ ಇತಿ ಅಭಿಹಿತ ಹಿತಾಯ ಊಚೆ ಸತಾಂ ಋಷಿಃ. ಋಷಿಯು ಎಲ್ಲರ ಹಿತಕ್ಕಾಗಿ ಅಥವಾ ಸಾಧಕರಿಗೆ ಮಾರ್ಗದರ್ಶನ ಆಗಲಿ ಅನ್ನುವ ದೃಷ್ಟಿಯಿಂದ ಬಹಳ ಸಂತೋಷದಿಂದ ರಾಘವ ಪ್ರಶ್ನೆ ಕೇಳಿದ್ದೇ ತಡ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಭೂತಾಂ ಅದ್ಭುತ ಗುಣೇ ಉಭೇ ಹಿಮವತಸ್ಸುತೆ ಗಂಗಾಗಮತ್ ದ್ಯುಸಿಂಧುತ್ವಂ ಉಮಾ ಗಿರಿಶದಾರತಾಂ.
ಒಳ್ಳೆಯ ಸದ್ಗುಣಗಳಿಂದ ಕೂಡಿದವರಾದ ಇಬ್ಬರು ಹಿಮವಂತನ ಮಕ್ಕಳು. ಅದರಲ್ಲಿ ಗಂಗಾ ಎಂಬುವವಳು ದೇವಲೋಕದ ನದಿ ಅಂತ ಕರೆಸಿಕೊಂಡಳು, ಇನ್ನೊಬ್ಬಳು ಉಮಾ. ಹೀಗೆ ಗಿರೀಶನ ಅಥವಾ ರುದ್ರದೇವರ ಮಡದೆಯಾಗಿದ್ದಾಳೆ ಅನ್ನುವುದನ್ನು ಹೇಳ್ತಾ, ಶಿವಸ್ಯ ಶಿವಯಾ ಸಾರ್ಧಂ ರತಿಯೋಗೋನ್ವವರ್ತತ ದಿವ್ಯವರ್ಷ ಸಹಸ್ರಂ ಚ ನೈಕತ್ರ ಅಪಿ ಪರಾಜಯ. ಇಲ್ಲಿ ಶಿವ ಪಾರ್ವತಿಯರ ಉಮೆಯ ದಾಂಪತ್ಯ ಅದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅವರಿಂದ ಅಥವಾ ಶಿವನ ಒಂದು ಶಕ್ತಿ ಸಾಮರ್ಥ್ಯದಿಂದ ಹೆದರಿದವರಾಗಿ ಆ ದೇವತೆಗಳೆಲ್ಲ ಸ್ವಲ್ಪ ಅದಕ್ಕೆ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಯೋಚನೆ ಮಾಡಿದರು. ಹೀಗೆ ಆ ವೀರ್ಯಪತನ ಗಂಗೆಯಲ್ಲಿ ಅಗ್ನಿಯಲ್ಲಿ ಅದೇ ರೀತಿ ಭೂಮಿಯಲ್ಲಿ ಆಯಿತು ಅನ್ನುವುದನ್ನು ಋಷಿ ಹೇಳ್ತಾನೆ. ಮತ್ತು ಅವನಿಗೆ ಷಣ್ಮುಖ ಅನ್ನುವ ಹೆಸರು ಬರ್ತದೆ. ಶ್ರೀಮಾನ್ ಕುಮಾರ ಸ್ಕಂದೋಭೂತ್ ಶಿವಯೋರ್ ನಂದನ ಪ್ರಿಯ. ಈ ರೀತಿ ಸ್ಕಂದನ ಹುಟ್ಟನ್ನು ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಮತ್ತೆ ಮುಂದಿನ ಶ್ಲೋಕದ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.